ಆ ಬಸವಣ್ಣನವರ ದಾರಿಯಲ್ಲಿ ಇವತ್ತು ನಾವು ಉಳಿದ್ರೆ ಮಾತ್ರ ಈ ಸಮಾಜ ಉಳಿತದಲ್ಲಿ ಇಲ್ಲ ಇದು ಸಮಾಜ. ಬಸವಣ್ಣನವರ ದಾರಿಯಲ್ಲಿ ಬಂದ್ರೆ ಮಾತ್ರ ಈ ರಾಷ್ಟ್ರಕ್ಕೆ ಭವಿಷ್ಯ ಬರ್ತದ. ಏನು ಬಸವಣ್ಣನವರ ಕಾರ್ಯ? ಬಸವಣ್ಣನವರು ಧರ್ಮಾಂಗದಕ್ಕೆ ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಬಸವಣ್ಣನವರ ಕಾಲದಲ್ಲಿ ಗಮನ ಇರಬೇಕು, ನೀವು ಈ ಕುಳಿತವರು ಗಮನ ಇರಬೇಕು. ಬಸವ ಅಂತ ಹೇಳುವಂತ ನಾಲಿಗೆ ಒಳಗಡೆ ಜಾತಿ ಹೋಗಬೇಕು, ಬಸವ ಅನ್ನತಕ್ಕಂಥ ನಾಲಿಗೆ ಒಳಗಡೆ ಮಡಿವಂತಿಕೆ ಹೋಗಬೇಕು, ಬಸವ ಅನ್ನತಕ್ಕಂಥ ನಾಲಿಗೆಯಲ್ಲಿ ಅಹಂಕಾರ ಇಳಿಬೇಕು, ಬಸವ ಅನ್ನತಕ್ಕಂಥ ನಾಲಿಗೆಯಲ್ಲಿ ಮಡಿವಂತಿಕೆ ಹೋಗಬೇಕು, ಬಸವ ಅನ್ನತಕ್ಕಂಥ ನಾಲಿಗೆ ಒಳಗಡೆ ನಾನು ಅನ್ನತಕ್ಕಂಥ ಅಹಂಕಾರ ಹೋಗಬೇಕು. ಇದು ಬಸವ. ಬಸವಣ್ಣನ ಅಂದರೆ ಇದು ಬಸವಣ್ಣನವರು ಬಾಗಿದ ತಲೆ ಮುಗಿದ ಕೈಯಾಗಿ ಸುಕೂಲ, ಬಾಗಿದ ತಲೆ ಮುಗಿದ ಕೈಯಾಗಿ ಸುಕೂಲ. ಬಸವಣ್ಣನವರು ಸಣ್ಣ ವಯಸ್ಸಿನಲ್ಲೇ ಒಂದು ಸಲ ಬಸವಣ್ಣನವರು ಮನೆಯಲ್ಲಿ ಕುಳಿತಿರ್ತಾರೆ, 12 ಗಂಟೆಗೆ ಮಠಮಠ ಮಧ್ಯಾಹ್ನ, ಒಬ್ಬ ದಲಿತರವನು ಕೆಳವರ್ಗದವನು, ನಾವೆಲ್ಲರೂ ಏನ್ ಮಾಡ್ತೀವಿ, ಹೊಲೆಯರು 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 ಅಂತ ಊರು ಹೊರಗಿರೋನು ಹೊಲೆಯರು ಹೇಳ್ತೀವಿ, ಊರ ಹೊರಗಿರೋನು ಹೊಲೆಯರು ಅಂತ ಹೇಳ್ತೀವಿ. ಬಸವಣ್ಣ ಕೇಳ್ತಾರೆ, ಯಾರನ್ನ ಹೊಲೆಯರು ಅಂತ ಹೇಳ್ತೀರಿ ನೀವು? ತಾಯಿಗೆ ಬೈದ ಮನೆ ಹೊಲೆಯ. ಹೊಲೆಯ ಯಾರು? ತಾಯಿಗೆ ಬೈದ ಮನೆ ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟ ಮನೆ ಹೊಲೆಯ, ಪರಸತಿಯನ್ನು ಚಿತ್ತದಲ್ಲಿ ಬಯಸುವ ಮನೆ ಹೊಲೆಯ. ಬಸವಣ್ಣನವರ ಕ್ರಾಂತಿ ಇದೆಯಲ್ಲಿ ಅಂಬೇಡ್ಕರ್ ಅವರನ್ನು ಮೀರಿರ್ತಕ್ಕಂಥ ಬಸವಣ್ಣನವರ ಕ್ರಾಂತಿ ಇದೆಯಲ್ಲ, ಶಂಕರ ಮಾತ್ವ ರಾಮಾನುಜಾಚಾರ್ಯರನ್ನು ಮೀರಿರ್ತಕ್ಕಂಥ ಕ್ರಾಂತಿ. ಬ್ರಿಟನ್ನಿನಲ್ಲಿ ಇರ್ತಕ್ಕಂಥ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನ ಮೂರ್ತಿ ನಿಲ್ಲಬೇಕಾದ ಸೂರ್ಯಮುಳದ ಸಾಮ್ರಾಜ್ಯ ಅದು ಬ್ರಿಟನ್ ದೇಶ. ಥೇಮ್ಸ್ ನದಿಯಲ್ಲಿ ಮೂರ್ತಿ ಇಡಬೇಕಾದ್ರೆ ಆ ದೇಶದ ಜನಕ್ಕೇನು ಬುದ್ಧಿ ಕೆಟ್ಟೋಗಿದ್ದ? ನಮ್ಮ ಲಿಂಗಾಯತಿಗೆ ಮೊದಲು ಬುದ್ಧಿ ಬರಬೇಕು, ಬಸವಣ್ಣ ಅಂತ ಕೂತ್ಕೊಳ್ಳಬೇಕು, ಮೊದಲು ಲಿಂಗಾಯತಿಗೆ ಬುದ್ಧಿ ಬರಬೇಕಾಗಿತ್ತು. ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನ ಮೂರ್ತಿ ಇಡಬೇಕಾದ್ರೆ ಯಾವ ಕಾರಣಕ್ಕಾಗಿತ್ತು? ಏನೂ ಕೇಳಿಲ್ಲ ಬಸವಣ್ಣ. ನೋಡ್ರಿ ಇದೊಂದು ಘಟನೆ ನೋಡ್ರಿ ನೀವು, 12 ಗಂಟೆಗೆ ದಲಿತರನ್ನು ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದು, ಚಪ್ಪಲಿ ಮಾಡಿಕೊಂಡು ಬಂದಂತೆ ಚಪ್ಪಲಿಯನ್ನ ಬಂದು ಹೇಳಿದ ಅವರ ಅವನಿಗೆ, ಅವಾಗ ಚಪ್ಪಲಿ ಮಾಡಿಕೊಂಡು ಬಂದಿದ್ದೇನೆ. ಅವರು ಅವ ಹೇಳಿದ್ದು ಮಾತಾಂಬಿಕೆ ಚಪ್ಪಲಿನ ಅಲ್ಲೇ ಬಿಟ್ಟು ಹೋಗುದು. ಬಸವಣ್ಣ ಯಾರು ಬಂದಾರ ಅಂತ ಕೇಳಿದೆ. ಏ ಮಲೆಯಾರವರು ಚಪ್ಪಲಿ ಮಾಡ್ಕೊಂಡು ಬಂದಾರ? ಅವ್ರು ನುಡಿ ಕೇಳಬಾರದು, ಅವ್ರು ಮಾತನಾಡಬಾರದು, ಅವ್ರನ್ನ ಮುಟ್ಟಿಸ್ಕೊಳ್ಬಾರದು, ಅವರು ಮಾಂಸ ತಿಂತಾರ? ಬಸವಣ್ಣ ಕೇಳ್ದ, ಅವ್ರನ್ನ ಮುಟ್ಟಿಸ್ಕೋಬಾರ್ದು ಮಾಂಸ ತಿನ್ನಬಾರ್ದು ಅಂತ ಹೇಳ್ತೀರಲ್ಲ, ಬೆಕ್ಕು ಇಲಿ ತಿಂತದ ಮನೆಯೊಳಗೆ ಅದಲ್ಲ, ಎಂಥ ಬೆಕ್ಕು ಇಲಿ ತಿನ್ನಕತ್ತದ ಅಡಿಗೆ ಮನೆಯೊಳಗೆ ನಿಮ್ಮ ಮಡಿ ಮಡಿಯದಲ್ಲ ಎಂದರೆ ಕೇಳಿದ್ರೆ ಮಗ ನಿಮ್ಮ ಮಡಿ ಮಾಂಸ ತಿನ್ನೋರು ಮುಟ್ಟಿಸ್ಕೋಬಾರ್ದು ಅಂತ ಹೇಳಿ ಮಾಂಸ ತಿನ್ನಬಾರ್ದು, ಅದರ ಪ್ರಶ್ನೆ ಬೇರೆ. ಮುಟ್ಟಿಸ್ಕೊಳ್ಳಬಾರ್ದು ಅಂದ್ರೆ ಇದೆಷ್ಟು ಅಮಾನ್ಯವಾದ, ಎಷ್ಟು ಅಮಾನ್ಯವಾದ. ಆ ಸಂದರ್ಭದಲ್ಲಿ ಹೊರಗಡೆ ಚಪ್ಪಲಿ ತಂದಿಟ್ಟರು ಅವ್ರವ್ವ ಒಂದು ಗಂಜಳದಲ್ಲಿ ಆಕಳ ಗಂಜಳದಲ್ಲಿ ತುಳಸಿ ಎಲೆ ತೆಗೆದುಕೊಂಡು ಬಂದ ಚಪ್ಪಲಿನೇ ಹೀಗೆ ಸಿಂಪಡಿಸು. ಸಿಂಪಡಿಸಿದ ಕೂಡಲೇ ಬಸವಣ್ಣ ಕೇಳ್ದ, ಏನು ಮಾಡಕತ್ತೀಯ ಅಂತ. ಏನಿಲ್ಲ, ಅವರು ದಲಿತರು, ಅವರು ಕ್ಷೇತ್ರ ಜನಾಂಗದವರು, ಅವ್ರು ಮಾಡಿರೋ ಚಪ್ಪಲಿನ ಮುಟ್ಟಬಾರ್ದು, ಅದಕ್ಕಾಗಿ ನಾನು ಇಷ್ಟು ಆಕಳ ಗಂಜಲ ಹಾಕಿ ಶುದ್ಧ ಮಾಡಿದ್ದೀನಿ. ಹೌದಿನ ಆಕಳ ಗಂಜಲ ಹಾಕಿದ್ರೆ ಚಪ್ಪಲಿ ಶುದ್ಧ ಆಗ್ತದೆ? ಯವ್ವಾ, ಒಂದು ಜಡವಾದಂಥ ಚಪ್ಪಲಿಗೆ ಇಷ್ಟು ಆಕಳ ಗಂಜಲ ಹಾಕಿದ್ರೆ ಅದು ಶುದ್ಧ ಆಗ್ತದೆ ಅನ್ನತಕ್ಕಂಥ ಮನಸ್ಸು ನಿನ್ನಲ್ಲಿ ಇದ್ರೆ ಜೀವಂತ ಮನುಷ್ಯನಿಗೆ ಇಷ್ಟು ಆಕಳ ಗಂಜಲ ಹಾಕವ ಅವನು ಶುದ್ಧ ಆಗ್ತದೆ. ಧರ್ಮ ಯಾವುದು ಹೇಳು, ಹೇಳು ನಿನ್ನ ಧರ್ಮ ಯಾವುದು? ದಯವಿಲ್ಲದ ಧರ್ಮದ ಆವದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಮ ಅಂತಲ್ಲದವನಿಂದ ಇಷ್ಟು ಎಷ್ಟು ಪ್ರೀತಿ ಪಾತ್ರನಾದವನು ಬಸವಣ್ಣ, ಎಷ್ಟು ಪ್ರೀತಿಗೆ ಪಾತ್ರನಾದವನು.
ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲಾ ಪುರಾತನ ಮನೆಯಲ್ಲಿ ಬೇಡಿದೆ. ಆವಾಗ ನನ್ನ ಭಕ್ತಿ ಪಾತ್ರೆ ತುಂಬಿತ್ತು ಅಂತಾರ. ಯಾಕೆ ಎಲ್ಲರ ಮನೆಯಲ್ಲಿ ಬೇಡಿದ್ರು? ದಾಸಯ್ಯನ ಮನೆಯಲ್ಲಿ ಯಾಕೆ ಬೇಡದು? ಚೆನ್ನಯ್ಯನ ಮನೆಯಲ್ಲಿ ಯಾಕೆ ಬೇಡದು? ದೋಹಾರದ ಮನೆಯಲ್ಲಿ ಯಾಕೆ ಬೇಡದು? ಎಲ್ಲಿ ಬಡತನ ಇದೆ ಅಲ್ಲಿ ಉದಯ ಶ್ರೀಮಂತಕ್ಕೆ ಬಹಳ ಚೆನ್ನಾಗಿದೆ. ಎಲ್ಲಿ ದೊಡ್ಡ ಶ್ರೀಮಂತ ನಾನು ಬೆಳೆಯುವವರೆಗೂ ಹೇಳ್ತಿದೆ, ರಾಯಲ್ ಲೈಫ್ ಬೇಕಾಗಿಲ್ಲ, ನಾಲೆಡ್ಜ್ ಲೈಫ್ ಬೇಕಾಗಿದೆ. ರಾಯಲ್ ಲೈಫ್ ಬೇಕಾಗಿಲ್ಲ, ನಾಲೆಡ್ಜ್ ಲೈಫ್ ಬೇಕಾಗಿದೆ. ಬಸವಣ್ಣ ಅಂತ ಹೇಳಿದ್ರೆ ನಮ್ಮ ಹೆಜ್ಜೆ ಹೆಜ್ಜೆಗೆ ಬದಲಾವಣೆಯನ್ನು ತರುವವರು. ನಮ್ಮ ಬದುಕನ್ನು ಕಟ್ಟುವವರು ಯಾರಾದ್ರೆ ಬಸವಣ್ಣ. ಅದಕ್ಕಾಗಿ ಅವರು ನಡೆಯ ಕಲಿಸಿದ ಬಸವ ಮಾತನಾಡುವುದರ ಕೆಲಸದ ನೋಡಿದರೆ ಮುಕ್ಕಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ವ್ಯಕ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಮೂಲವಾಗಿರಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಬಸವಣ್ಣನ ನೋಡುವ ಎಂತವ ಬಸವಣ್ಣ ಸಾಮಾನ್ಯವಾದವರೇ? ಸಾಮಾನ್ಯವಾದ ಸಣ್ಣ ವಯಸ್ಸು ಮನೆಯಲ್ಲಿ ಕುಳಿತಿದ್ರು. ಅವಳ ಸೋದರತ್ತೆ ಬಂದ್ರು, ಸೋದರತ್ತೆ ಬಂದ ಕೂಡಲೇ ಸೋದರತ್ತೆ ಮಾತಾಡಿಸಿದ ಬಸವಣ್ಣ. ಮಾತಾಡಿಸಿ ಸ್ವಲ್ಪ ಹೊತ್ತಿನಲ್ಲಿ ಸೋದರತ್ತೆ ಎಲ್ಲಿಂದ ಹುಡುಕಾಡ್ತಾಳ, ಸೋದರತ್ತೆ ಒಂದು ಮೂಲೆ ಕುಳಿತಿರ್ತಾಳ, ಓಡಿ ಹೋಗ್ತಾನೆ ಸೋದರತ್ತೆಯನ್ನು ಮಾತನಾಡಿಸಬೇಕು ಅಂತ. ಮುಟ್ಟಿಸ್ಕೋಬೇಡ, ನಾನು ಮುಟ್ಟಾಗಿದ್ದೀನಿ, ನನ್ನ ಹೊರಗೆ ತೋರಿಸಿದ್ದಾಳೆ. ಎಲ್ಲವಾ ಮುಟ್ಟಾಗಿದ್ದರೆ ಮುಟ್ಟಿಸ್ಕೋಬೇಡ ಅಂತ ಹೇಳ್ತೀಯಲ್ಲ, ಅವರು ಹೇಳ್ತಾರೆ ಏ ಮುಟ್ಟಿಸ್ಕೋಬೇಡ, ಮುಟ್ಟಾಗಿದ್ದಾಳೆ ಮುಟ್ಟಿಸ್ಕೋಬಾರ್ದು. ಅವಾಗ ಬಸವಣ್ಣ ಅಂತ, ಅವ ಆ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿದ್ದೀನಿ, ನನ್ನ ಯಾಕವೋ ನಿಮ್ಮ ಆ ಮುಟ್ಟು ನಿಂತ ಮೇಲೆ ನಾನು ಹುಟ್ಟಿರೋದಲ್ಲ, ಹೊಲೆ ಗಂಟಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ. ಇವು ಜಾಗತಿಕ ಮಟ್ಟದ ಚಿಂತನೆಯಲ್ಲಿ ನಾನು ಮಾತನಾಡ್ತಿದ್ದೀನಲ್ಲ ಒಂದೊಂದು ಸಾಲು, ಇದು ಜಾಗತಿಕ ಮಟ್ಟದ ಚಿಂತನೆ. ಮುಟ್ಟಾದವರನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ ಹೇಳ್ತೀರಲ್ಲ ಬಸವಣ್ಣನ ಕ್ರಾಂತಿಯಲ್ಲಿ. ಅದಕ್ಕೆ ಸರ್ವಜ್ಞ ಬರೀತಾನೆ, ಮುಟ್ಟು ಮುಟ್ಟೆಂದು ಮುಟ್ಟಲೇ ಗಟ್ಟಿಕೊಂಡು ಹುಟ್ಟಿರುವ ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ. ಮುಟ್ಟಾದವರ ಧರ್ಮಕ್ಕೆ ಬಾಹಿರಳು, ಅವಳು ಧರ್ಮಕ್ಕೆ ಬಾಹಿರಳು. ಅವಳು ಧರ್ಮ ಪೂಜೆ ಮಾಡಬಾರದು. ಗಂಡ ಸತ್ತಾಗ ಹೆಂಡತಿ ತಲೆಗೋಡಿಸಿಕೊಡ್ಲಿ, ಇದು ನ್ಯಾಯನ ವಿಚಾರ ಮಾಡಿ, ಇದು ಧರ್ಮನ? ಏನು ಹೆಣ್ಣನ್ನು ಶೋಷಣೆ ಮಾಡಿದ್ರು ಈ ಸಮಾಜದಲ್ಲಿ? ಹೆಣ್ಣನ್ನು ಎಷ್ಟು ಅವಲಯವಾಗಿ ತಂದ್ರು, ಹೆಣ್ಣನ್ನು ಎಷ್ಟು ಹಿಂಸಾ ರೀತಿಯಲ್ಲಿ ತಂದ್ರು. ಗಂಡ ಸತ್ತಾಗ ಹೆಣ್ಣು ಚಿತೆಯವರೆಗೆ ಬೆಂಕಿಯವರೆಗೆ ಹೋಗಬೇಕಿರತಕ್ಕಂಥ ದಿನಮಾನ ಕಾಲದಲ್ಲಿ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಷಸೇ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧಮಲ್ಲಿಕಾರ್ಜುನ. ಇದು ಯೂನಿವರ್ಸಲ್ ಚಿಂತನೆ ನೀವಲ್ಲ ಬಸವಣ್ಣ ಅಂದ್ರೆ, ಇಟ್ಸ್ ಯೂನಿವರ್ಸಲ್ ಚಿಂತನೆ. ಅದು ಬಸವಣ್ಣ ಅಂತ ಹೇಳಿದ್ರೆ ನಾನು ಕಾಲಿನ ಎತ್ತು ಎರಡು ಕೋಡು ಒಂದು ಬಾಲ ಅಲ್ಲ, ಅದು ಎರಡು ಕಾಲು ಎರಡು ಕೋಡು ಎರಡು ಬಾಲ ಅಲ್ಲ. ಮನೆಯಿಂದ ಕ್ರಾಂತಿ ಪ್ರಾರಂಭ ಮಾಡ್ತಾರೆ, ಮನೆಯಿಂದ ಕ್ರಾಂತಿ ಪ್ರಾರಂಭ ಮಾಡ್ತಾರೆ ಬಸವಣ್ಣನವರು. ಈ ಜಗತ್ತಿನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಶಕ್ತಿ ಬಸವಣ್ಣ. ಆತ್ಮಸ್ಥೈರ್ಯ ತುಂಬಿಸ್ತಾನೆ. ಏನು ಕೂಡ ನಮಗೆ ತುಂಬಿಬಿಟ್ಟದ ನಮ್ಮ ತಲೆ ಒಳಗಡೆ, ಎಷ್ಟು ಹಿಂಸೆ ಇದೆ ನಮ್ಮಲ್ಲಿ, ಎಷ್ಟು ಹಿಂಸೆ ಬದುಕಲಿಕ್ಕಾಗಲ್ಲ. ನಾವು ದುಡಿದ ಹಣವನ್ನು ನಾವು ತಿನ್ನಲಿಕ್ಕೆ ಹೋಗಿ ಇನ್ನೊಬ್ಬರನ್ನು ಕೇಳಬೇಕು. ಮದುವೆ ಆದ ಕೂಡಲೇ ಹೆಣ್ಣು ಮಗಳು ಮನೆಯೊಳಗೆ ಬರಬೇಕಾದ್ರೆ ಎಡಗಾಲ ಹಾಕಬೇಕು. ಎಡಗಾಲ ಬಿಟ್ಟು ಬಲಗಾಲಿಲ್ಲ, ಬಲಗಾಲ ಬಿಟ್ಟು ಏನಿದೆ ಕಾರಣ? ಅದಕ್ಕೆ ನಾನು ತಮಾಷೆ ಹೇಳ್ತಾ ಇರ್ತೀನಿ, ಇನ್ನು ಮೇಲೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಬರೋದ್ರೆ ಎಡಗಾಲ ಹಾಕ್ಬೇಡ್ರಿ, ಬದುಗಾಲ ಹಾಕ್ಬೇಡ್ರಿ, ತಪ್ಪೆ ಹಾಕ. ಸೈಂಟಿಫಿಕ್ ಯುಗ ಇದು, ವೈಜ್ಞಾನಿಕ ಯುಗ ಇದು. 21ನೇ ಶತಮಾನದ ಕಂಪ್ಯೂಟರ್ ಯುಗದಲ್ಲಿ ಎಡಗಾಲ ಹಾಕಬೇಕು. ಏನು ಕರ್ಮ ಎಲ್ಲ ಹೆಣ್ಣಿನ ಮೇಲೆ ಮದುವೆ ಮಾಡಕ್ ಹೋಗೋತ್ತಿಗೆ ಹೆಣ್ಣ ಹೆಣ್ಣ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಹೆಣ್ಣಿನ ಕೈ ಕೊಡ್ತಾರಲ್ರಿ, ನೋಡಲ್ಲ ನೋಡ್ತಾರ ನೋಡ್ತಾರ ಹೆಣ್ಣು ಚಲೋ ಆಯ್ತಾಳೋ ಇಲ್ಲೋ,
ಮನೆಗೆ ಬಂದ ಮೇಲೆ ಮನೆ ತನ ಚಲೋ ನಡೀತದೋ ಇಲ್ಲೋ, ಬದುಕ್ತದೋ ಇಲ್ಲೋ, ಆಕೆ ಮೇಲೆ ಅಪರಾಧ. ಮತ್ತೆ ಇನ್ಮೇಲೆ ಹೆಣ್ಣು ನೋಡಕ್ ಗಂಡನ ಕೈಗೆ ನೋಡಿ ಅನ್ಯಾಯ ಇಲ್ಲಿ ನಡೆದ ಧರ್ಮದ ಅನ್ಯಾಯ ಇಲ್ಲಿ ನಡೆದದ ಧರ್ಮದ ಮೋಸ ಇಲ್ಲಿ ನಡೆದದ ಹೆಣ್ಣಿನ ಅಲ್ವಾ ಮನದ ಮುಂದನ ಆಸೆಯ ಮಾಯೆ ಕಾಣಬೇಕು ವಚನ ನಮ್ಮ